ಧರ್ಮದ ಪ್ರಮುಖ ಹಬ್ಬಗಳಲ್ಲಿ ಸಂಕ್ರಾಂತಿಯೂ ಒಂದು. ಮಕರ ಸಂಕ್ರಾಂತಿಯನ್ನು ಏತಕ್ಕಾಗಿ ಆಚರಿಸಲಾಗುತ್ತದೆ? ಮಕರ ಸಂಕ್ರಾಂತಿ ಹಬ್ಬ ಆರಂಭವಾದದ್ದು ಹೇಗೆ? ಸಂಕ್ರಾಂತಿ ಹಬ್ಬಕ್ಕೂ ಶನಿ ಮತ್ತು ಸೂರ್ಯದೇವರಿಗೂ ಇರುವ ಸಂಬಂಧವೇನು? ಇಲ್ಲಿದೆ ಮಕರ ಸಂಕ್ರಾಂತಿಯ ಬಗ್ಗೆ ಪುರಾಣಗಳು ಹೇಳುವಂತಹ ಅದ್ಭುತವಾದ ಕಥೆಗಳು. ಆ ಕಥೆಗಳನ್ನು ಕೇಳುವುದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸನಾತನ ಧರ್ಮದಲ್ಲಿ ಮಕರ ಸಂಕ್ರಾಂತಿಯನ್ನು ಬಹಳ ಮುಖ್ಯವಾದ ಹಬ್ಬವೆಂದು ಹೇಳಲಾಗುತ್ತದೆ. ಪುಷ್ಯ ತಿಂಗಳಲ್ಲಿ ಸೂರ್ಯ ತನ್ನ ಮಗನ ರಾಶಿ ಚಿಹ್ನೆಯಾದ ಮಕರ ರಾಶಿಯನ್ನು ಪ್ರವೇಶಿಸಿದಾಗ ಈ ಹಬ್ಬವನ್ನು ಆಚರಿಸಲಾಗುವುದು. ಈ ಬಾರಿ ಈ ಹಬ್ಬ ಜನವರಿ 14 ಶುಕ್ರವಾರದಂದು ಬರಲಿದೆ. ಆ ಶುಭ ದಿನದಂದು ಜಪ, ತಪಸ್ಸು, ದಾನ ಮತ್ತು ಸ್ನಾನಕ್ಕೆ ವಿಶೇಷ ಮಹತ್ವವನ್ನು ನೀಡಲಾಗುವುದು. ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸಿದಾಗ ಸೂರ್ಯ, ಬುಧ, ಗುರು, ಚಂದ್ರ ಮತ್ತು ಶನಿ ಸೇರಿದಂತೆ 5 ಗ್ರಹಗಳ ಸಂಯೋಜನೆ ನಡೆಯುತ್ತದೆ. ಮಕರ ಸಂಕ್ರಾಂತಿಯ ದಿನದಂದು ಸೂರ್ಯನು ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುತ್ತಾರೆ. ಶನಿದೇವರು ಸೂರ್ಯದೇವರ ಮಗ. ಸಂಕ್ರಾಂತಿಯ ದಿನದಂದು ಸೂರ್ಯದೇವರು ಸ್ವತಃ ತನ್ನ ಮಗನಾದ ಶನಿಯನ್ನು ಭೇಟಿಯಾಗಲು ಮನೆಗೆ ಬರುತ್ತಾರೆ ಎನ್ನುವ ನಂಬಿಕೆ ಇದೆ. ಈ ಕಾರಣದಿಂದಾಗಿ ಈ ವಿಶೇಷ ದಿನವನ್ನು ಮಕರ ಸಂಕ್ರಾಂತಿ ಎಂದು ಕರೆಯಲಾಗುತ್ತದೆ. ಸಂಕ್ರಾಂತಿಯ ದಿನದಂದು ಸೂರ್ಯನು ಉತ್ತರಾಯಣದಲ್ಲಿ ಸಂಚಾರವನ್ನು ಮಾಡುತ್ತಾನೆ. ಉತ್ತರಾಯಣವನ್ನು ದೇವತೆಗಳು ಹಗಲು ವಾಸಿಸುವ ದಿಕ್ಕೆಂದು, ದಕ್ಷಿಣಾಯನವನ್ನು ದೇವತೆಗಳು ರಾತ್ರಿ ವಾಸಿಸುವ ದಿಕ್ಕೆಂದು ಧರ್ಮ ಗ್ರಂಥಗಳಲ್ಲಿ ಹೇಳಲಾಗಿದೆ. ಸೂರ್ಯನು ಉತ್ತರಾಯಣದಲ್ಲಿದ್ದಾಗ ಬಿಸಿಯಾದ ಋತುಮಾನವು ಪ್ರಾರಂಭವಾಗುತ್ತದೆ. ಆ ದಿನದಂದು ದಾನ ಮಾಡುವುದರಿಂದ ಜನ್ಮ ಜನ್ಮಗಳ ಪುಣ್ಯ ಫಲವನ್ನು ಗಳಿಸಬಹುದು ಎಂದು ಹೇಳುತ್ತಾರೆ. ಪುರಾಣಗಳಲ್ಲಿ ಮಕರ ಸಂಕ್ರಾಂತಿಯ ಬಗ್ಗೆ ಅನೇಕ ಕಥೆಗಳಿವೆ. ಮೊದಲ ಕಥೆಯನ್ನು ಶ್ರೀಮದ್ ಭಾಗವತ ಪುರಾಣ ಮತ್ತು ದೇವಿ ಪುರಾಣಗಳಲ್ಲಿ ಹೇಳಲಾಗಿದೆ. ಈ ಕಥೆಗಳ ಪ್ರಕಾರ ಶನಿದೇವರು ಅವರ ತಂದೆ ಸೂರ್ಯದೇವನ ವಿರುದ್ಧ ದ್ವೇಷ ಹೊಂದಿರುತ್ತಾರೆ. ಏಕೆಂದರೆ ಶನಿಯ ತಾಯಿ ಛಾಯಾದೇವಿ ಸೂರ್ಯದೇವರ 2ನೇ ಪತ್ನಿ. ಮೊದಲ ಹೆಂಡತಿಯು ಯಮಧರ್ಮರಾಜರ ತಾಯಿಯಾದ ಸಾಂಗ್ನಾದೇವಿ. ಸೂರ್ಯದೇವರು ತನ್ನ ಪತ್ನಿಯರ ನಡುವೆ ಮತ್ತು ಮಕ್ಕಳ ನಡುವೆ ತಾರತಮ್ಯ ಮಾಡುತ್ತಿರುವುದನ್ನು ಶನಿದೇವರು ಗಮನಿಸುತ್ತಾರೆ. ಇದು ಶನಿದೇವರ ಕೋಪಕ್ಕೆ ಕಾರಣವಾಗುತ್ತದೆ. ಹಾಗಾಗಿ ಛಾಯಾದೇವಿ ಹಾಗೂ ಶನಿದೇವರು ಸೇರಿಕೊಂಡು ಸೂರ್ಯದೇವರಿಗೆ ಕುಷ್ಠರೋಗ ಬರುವಂತೆ ಶಾಪವನ್ನು ನೀಡುತ್ತಾರೆ. ಸೂರ್ಯದೇವರು ಕುಷ್ಠರೋಗದಿಂದ ಬಳಲುತ್ತಿರುವುದನ್ನು ನೋಡಿದ ಯಮದೇವರು ತುಂಬಾ ದುಃಖಿತರಾಗುತ್ತಾರೆ. ಹಾಗಾಗಿ ತಂದೆಯನ್ನು ಈ ಕಾಯಿಲೆಯಿಂದ ಗುಣಪಡಿಸಲು ಕಠಿಣ ಕಾರ್ಯಗಳನ್ನು ಕೈಗೊಳ್ಳುತ್ತಾರೆ. ಕೋಪದಿಂದ ಸೂರ್ಯದೇವರು ತನ್ನ ಜ್ವಾಲೆಯಿಂದ ಶನಿಚಿಹ್ನೆ ಎಂದು ಕರೆಯಲ್ಪಡುವ ಕುಂಭವನ್ನು ಸುಟ್ಟು ಹಾಕುತ್ತಾರೆ. ಇದರಿಂದಾಗಿ ಶನಿದೇವ ಮತ್ತು ಅವರ ತಾಯಿ ಛಾಯಾದೇವಿ ಸಾಕಷ್ಟು ನೋವನ್ನು ಅನುಭವಿಸಬೇಕಾಗುತ್ತದೆ. ಯಮದೇವರು ತನ್ನ ಮಲತಾಯಿ ಮತ್ತು ಸಹೋದರ ಶನಿಯ ದುಃಖವನ್ನು ನೋಡಿ ಸಹಿಸಲಾರದೆ ತಂದೆ ಸೂರ್ಯದೇವರ ಬಳಿ ಅವರ ಜೀವನವನ್ನು ಅಭಿವೃದ್ಧಿಗೊಳಿಸುವಂತೆ ಬೇಡಿಕೊಳ್ಳುತ್ತಾರೆ. ಯಮದೇವರಿಂದ ಸಾಂತ್ವನ ಪಡೆದ ನಂತರ ಸೂರ್ಯದೇವರು ಕುಂಭದಲ್ಲಿರುವ ತನ್ನ ಮನೆಗೆ ತಲುಪುತ್ತಾರೆ. ಆದರೆ ಅದಾಗಲೇ ಅಲ್ಲಿ ಎಲ್ಲವೂ ಸುಟ್ಟು ಹೋಗಿರುತ್ತದೆ. ಆ ಸಮಯದಲ್ಲಿ ಶನಿದೇವರ ಬಳಿ ಕಪ್ಪು ಎಳ್ಳನ್ನು ಹೊರತುಪಡಿಸಿ ಬೇರೇನೂ ಇರುವುದಿಲ್ಲ. ಆದ್ದರಿಂದ ಅವರು ಅದೇ ಕಪ್ಪು ಎಳ್ಳನ್ನು ಬಳಸಿ ಸೂರ್ಯದೇವರನ್ನು ಪೂಜಿಸುತ್ತಾರೆ. ಶನಿದೇವರ ಪೂಜೆಯಿಂದ ಸಂತಸಗೊಂಡ ಸೂರ್ಯದೇವರು ಶನಿ ಅವರ 2ನೇ ಮನೆಯಾದ ಮಕರ ರಾಶಿಯೊಳಗೆ ಪ್ರವೇಶಿಸಿದಾಗ ಅವರ ಸಂಪತ್ತು ಹೆಚ್ಚಾಗುತ್ತದೆ ಎಂದು ಆಶೀರ್ವದಿಸುತ್ತಾರೆ. ಆದ್ದರಿಂದಲೇ ಶನಿದೇವರಿಗೆ ಕಪ್ಪು ಎಳ್ಳೆಂದರೆ ತುಂಬಾ ಇಷ್ಟ. ಇದೇ ಕಾರಣಕ್ಕಾಗಿ ಸೂರ್ಯ ಹಾಗೂ ಶನಿದೇವರ ಆರಾಧನೆಯನ್ನು ಎಳ್ಳಿನೊಂದಿಗೆ ಮಕರ ಸಂಕ್ರಾಂತಿಯಿಂದ ಪ್ರಾರಂಭಿಸಲಾಗುತ್ತದೆ. ಇದೇ ಮಕರ ಸಂಕ್ರಾಂತಿಗೆ ಸಂಬಂಧಿಸಿದಂತಹ ಮೊದಲನೇ ಕತೆ. ಇನ್ನು 2ನೇ ಕತೆ ಏನೆಂದರೆ, ಮಕರ ಸಂಕ್ರಾಂತಿಯ ದಿನದಂದು ಗಂಗೆಯು ತನ್ನ ಭಕ್ತ ಭಗೀರಥನನ್ನು ಕಪಿಲ ಮುನಿಯ ಆಶ್ರಮದ ಮೂಲಕ ಹಿಂಬಾಲಿಸಿ ಸಾಗರಕ್ಕೆ ಹೋಗುತ್ತಾಳೆ. ಆ ದಿನದಂದೇ ಗಂಗೆಯು ಭೂಮಿಗೆ ಬಂದಳು ಎನ್ನುವ ನಂಬಿಕೆ ಇದೆ. ಆದ್ದರಿಂದ ಈ ವಿಶೇಷ ದಿನದಂದು ಗಂಗೆಯಲ್ಲಿ ಸ್ನಾನ ಮಾಡುವುದಕ್ಕೆ ವಿಶೇಷ ಮಹತ್ವವನ್ನು ನೀಡಲಾಗಿದೆ. ಇದೇ ದಿನದಂದೇ ಭಗೀರಥ ಗಂಗೆಯಲ್ಲಿ ತನ್ನ ಪೂರ್ವಜರಿಗೆ ತರ್ಪಣವನ್ನು ನೀಡುತ್ತಾರೆ ಮತ್ತು ಆ ತರ್ಪಣವನ್ನು ಗಂಗೆಯು ಸ್ವೀಕರಿಸುತ್ತಾಳೆ. ಇದೇ ಕಾರಣಕ್ಕಾಗಿ ಮಕರ ಸಂಕ್ರಾಂತಿಯ ದಿನದಂದು ಗಂಗಾ ನದಿಯ ತೀರದಲ್ಲಿ ಜಾತ್ರೆಯನ್ನು ಆಯೋಜಿಸಲಾಗುತ್ತದೆ. ಮಕರ ಸಂಕ್ರಾಂತಿಗೆ ಸಂಬಂಧಿಸಿದಂತೆ ಮತ್ತೊಂದು ಕತೆ ಏನೆಂದರೆ, ಮಕರ ಸಂಕ್ರಾಂತಿಯ ದಿನದಂದು ಭೀಷ್ಮ ಪಿತಾಮಹರು ಮಹಾಭಾರತದ ಅವಧಿಯಲ್ಲಿ ತನ್ನ ದೇಹವನ್ನು ತ್ಯಜಿಸಿದರು ಎಂದು ಹೇಳಲಾಗುತ್ತದೆ. ಭೀಷ್ಮ ಪಿತಾಮಹರು ತಮ್ಮ ಪ್ರಾಣವನ್ನು ತ್ಯಜಿಸಲು ಮಕರ ಸಂಕ್ರಾಂತಿಗಾಗಿ ಕಾಯುತ್ತಿರುತ್ತಾರೆ. ಸೂರ್ಯನ ಉತ್ತರಾಯಣದ ಸಮಯದಲ್ಲಿ ದೇಹವನ್ನು ತ್ಯಜಿಸುವ ಆತ್ಮಗಳು ನೇರವಾಗಿ ಸ್ವರ್ಗಕ್ಕೆ ಹೋಗುತ್ತವಂತೆ. ಆ ಮೂಲಕ ಜನನ ಮತ್ತು ಮರಣದ ಬಂಧನದಿಂದ ಆತ್ಮವು ಮುಕ್ತವಾಗುತ್ತದೆ ಎನ್ನುವ ಕಾರಣಕ್ಕಾಗಿ ಭೀಷ್ಮ ಪಿತಾಮಹರು ಅಂಪಾಶಯದ ಮೇಲೆ ಮಲಗಿ ತಮ್ಮ ಉಸಿರನ್ನು ಬಿಗಿ ಹಿಡಿಯುತ್ತಾರೆ. ಇನ್ನು ಮಕರ ಸಂಕ್ರಾಂತಿಗೆ ಸಂಬಂಧಿಸಿದ ನಾಲ್ಕನೇ ಕಥೆ ಏನೆಂದರೆ, ವಿಷ್ಣು ಇದೇ ದಿನದಂದು ಮಂದಾರ ಪರ್ವತದ ಕೆಳಗಿರುವಂತಹ ಎಲ್ಲ ಅಸುರರನ್ನು ಸಂಹರಿಸಿದರೆಂದು ಹೇಳಲಾಗುವುದು. ಈ ದಿನ ದುಷ್ಟ ಮತ್ತು ನಕಾರಾತ್ಮಕತೆಯು ಅಂತ್ಯವಾಗಿತ್ತು. ಮಕರ ಸಂಕ್ರಾಂತಿಯನ್ನು ತಮಿಳುನಾಡಿನಲ್ಲಿ ಪೊಂಗಲ್ ಎಂದು ಆಚರಿಸಿದರೆ, ಕರ್ನಾಟಕ, ಕೇರಳ ಮತ್ತು ಆಂಧ್ರಪ್ರದೇಶದಲ್ಲಿ ಇದನ್ನು ಸಂಕ್ರಾಂತಿ ಎಂದು ಆಚರಿಸಲಾಗುವುದು. ಇದೇ ಸ್ನೇಹಿತರೆ ಮಕರ ಸಂಕ್ರಾಂತಿಯ ಬಗ್ಗೆ ಪುರಾಣಗಳು ಹೇಳುವಂತಹ ಕಥೆಗಳು. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಪೌರಾಣಿಕ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಆಸಕ್ತಿಕರ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.